ಚಾಮರಾಜನಗರ ಜಿಲ್ಲಾಸ್ಪತ್ರೆಯ ಆವರಣದ ಮುಂಭಾಗ ಇಲ್ಲಿ ರೋಡು ಅಗಲೀಕರಣ ಆಗಿದೆ. ಎಲ್ಲ ರಸ್ತೆ ಚೆನ್ನಾಗಿ ಆಗಿದೆ, ಅದ್ರ ಜೊತೆಗೆ ಫುಟ್ಪಾತನ್ನು ಕೂಡ ಮಾಡಿದ್ದಾರೆ. ಇದರ ನಡುವೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಅದ್ವಾನ ಆಗಿದೆ. ಹೇಗೆ ಅದ್ವಾನ ಆಗಿದೆ ಅಂದರೆ, ಹಾಸ್ಪಿಟ್ಲಿಗೆ ಹೋಗ್ಬೇಕಾದ ಜನ ಅಥವಾ ಪೇಷಂಟು ಬೈಕ್ಗಳಿಗೆ ನುಕ್ಕೊಂಡು ನುಕ್ಕೊಂಡು ಹಿಂಗೆ ಹೋಗುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂದರೆ ಎಲ್ಲರೂ ರೋಡ್ ಸೈಡಲ್ಲಿರುವ ಏನು ಫುಟ್ಪಾತ್ ಇದೆ ಅಲ್ಲೇ ತುಂಬ ವೆಹಿಕಲ್ಗಳು ಹೊರಗಡೆ ನಿಂತಿದ್ದಾವೆ. ಇದರಿಂದ ಸಾರ್ವಜನಿಕರಿಗೆ, ರೋಗಿಗಳಿಗೆ ತುಂಬ ತೊಂದರೆ ಆಗ್ತದೆ. ಇದು ಮೊದಲನೇದಾಗಿ ಇದನ್ನು ಈ ಸಂಬಂಧಪಟ್ಟ ಇಲಾಖೆಯವರು ತೆರವುಗೊಳಿಸ್ಬೇಕು. ಸಂಬಂಧಪಟ್ಟ ಇಲಾಖೆಯವರು ಅಂತಂದರೆ ಪೊಲೀಸ್ ಇಲಾಖೆ, ಟ್ರಾಫಿಕ್ಕು, ಹಾಗೆಯೇ ನಗರಸಭೆ, ಇವೆರಡು ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ತೆರವುಗೊಳಿಸ್ಬೇಕು. ಮತ್ತು ಇಲ್ಲಿ ಆಟೋ ಸ್ಟ್ಯಾಂಡು ಅಲ್ಲೊಂದು ಇಲ್ಲೊಂದು ಇದೆ, ಎಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಾ ಗೊತ್ತಿಲ್ಲ, ಅದರಿಂದನೂ ಕೂಡ ಕಿರಿಕಿರಿ ಆಗುತ್ತೆ. ಹಾಗಾಗಿ ಈ ಪಾರ್ಕಿಂಗ್ ವ್ಯವಸ್ಥೆನ ಮೊದಲಾಗಿ ಶಿಸ್ತು ಮಾಡಬೇಕು. ಹಾಗೆಯೇ ಚಾಮರಾಜನಗರ ಜಿಲ್ಲಾಸ್ಪತ್ರೆಯ ಅಲ್ಲಿನ ಸಿಬ್ಬಂದಿ ವರ್ಗದವ್ರಿಗೆ ಅಲ್ಲಿ ಹೊಸ ಬಿಲ್ಡಿಂಗ್ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಒಳ್ಳೆ ಜಾಗ ಇದೆ, 1000 ವೆಹಿಕಲ್ಗಳನ್ನ ಸ್ಕೂಟರ್ಗಳನ್ನ ಅಲ್ಲಿ ನಿಲ್ಲಿಸ್ಬೋದು. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರವೇಶನೇ ಕೊಟ್ಟಿಲ್ಲ. ಇದು ಈಗ ಅಲ್ಲೂ ಕೂಡ ಹಾಳು ಬಿದ್ದೈತೆ. ಈಗ ಎಂಥ ಅರಮನೆ ಕಟ್ಟರೂ ಕೂಡ ಅಲ್ಲಿ ವಾಸ ಮಾಡಲಿಲ್ಲ ಅಂದರೆ ಅದು ಹಾಳು ಬಿದ್ದೋಗುತ್ತೆ. ಹಾಗೆಯೇ ಅಲ್ಲಿ ಅದಕ್ಕೆ ವ್ಯವಸ್ಥೆನೇ ಪಾರ್ಕಿಂಗ್ ಅಂತಲೇ ಮಾಡಿದ್ದಾರೆ. ಅಲ್ಲಿಗೆ ವೆಹಿಕಲ್ ಬಿಟ್ಟರೆ 1000 ವೆಹಿಕಲ್ ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಹೋದರೆ ಇನ್ನೂ ಉಳಿದುವಂಥ ವೆಹಿಕಲ್ಗಳು ಕಡಿಮೆ ಆಗುತ್ತೆ. ಮತ್ತು ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅವ್ರದೇ ಆದಂಥ ಟೆಂಪೋ ಬಂದಿದೆ, ಆ ಟೆಂಪೋಗಳಿಗೂ ಕೂಡ ಇಲ್ಲಿ ಜಾಗ ಇಲ್ಲ. 100 ಮೀಟ್ರ್ ಹೊರಗಡೆ ದೂರ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು ಅವರು, ಆ ಸ್ಟೂಡೆಂಟ್ಸು, ಮೆಡಿಕಲ್ ಸ್ಟೂಡೆಂಟ್ಸು ನಡ್ಕೊಂಡು ಆ ಬೈಕ್ ಈ ಬೇಕು ನುಕ್ಕೊಂಡು ಹೋಗ್ಬೇಕು. ಮತ್ತು ಇಲ್ಲಿ ಫುಟ್ಪಾತಲ್ಲಿ ಸ್ವಚ್ಛತೆನ ಕಾಪಾಡಬೇಕು. ಮೊದಲನೇದಾಗಿ ಮೈಸೂರು ಹೇಗೆ ಸ್ವಚ್ಛತೆಯಲ್ಲಿ ನಂಬರ್ 1 ಇದೋ, ಹಂಗೇನೆ ಇದು ಮೈಸೂರಿಗೆ ಅವಿಭಾಜ್ಯ ಹಂಗಾದ್ರಿಂದ ಇದನ್ನು ಕೂಡ ಸ್ವಚ್ಛತೆನ ಮಾಡಬೇಕು. ಅದ್ರ ಮೂಲಕ ಚಾಮರಾಜನಗರ ಜಿಲ್ಲಾಸ್ಪತ್ರೆ ಒಂಥರ ಮಾದರಿಯಾಗಿ ಮಾಡಬೇಕು ಅನ್ನೋದು ನಮ್ಮ ಸಾರ್ವಜನಿಕರ ಒಕ್ಕೊರಳಿನ ಅಭಿಪ್ರಾಯ.